ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಪ್ರಭಾವಿ ಮುಖಂಡರು, ನಮ್ಮೆಲ್ಲರ ನಾಯಕರಾದಂತಹ ಶ್ರೀ ಸತೀಶ್ ಜಾರಕಿಹೊಳಿ ಅವರು, ಕೇರಳಕ್ಕೆ ಹೋಗುವಂಥ ದಾರಿಯಲ್ಲಿ ನಾನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಅವರನ್ನು ಸಮಾಲೋಚನೆ ಮಾಡಿ ಹೋಗಬೇಕೆಂಬ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿ ನಿನ್ನೆ ರಾತ್ರಿ ನಮಗೆ ತಿಳಿಪಡಿಸಿದರು. ಆ ಪ್ರಕಾರ ನಾವು ನಿಮಗೆಲ್ಲ ಸಂಪರ್ಕಿಸಿ ಕೆಲವು ಮಂದಿ ನಾನು ಸೇರಿದ್ದೇವೆ. ಬಹುಶಃ ಇದೊಂದು ಒಳ್ಳೆಯ ಬೆಳವಣಿಗೆ. ಪಕ್ಷದ ಮುಖಂಡರು ಯಾವಾಗಲೂ ಕೂಡ ಪಕ್ಷದ ಕಚೇರಿಗೆ ಭೇಟಿ ನೀಡಿ ಕಾರ್ಯಕರ್ತರನ್ನು ಹುರಿದುಂಬಿಸಿ ಹೋದರೆ ಪಕ್ಷ ಬಲಿಷ್ಠಗೊಳಿಸಲು ಇದೊಂದು ಸಹಾಯವಾದಂಥ ಕೆಲಸ. ಮುಖ್ಯ ಗೊತ್ತಿದೆ, ಈ ಮೊದಲು ನಾಯಕರು ಬಂದಾಗ ಚರ್ಚು, ಮಸೀದಿ, ದೇವಸ್ಥಾನಗಳಿಗೆ ಹೋಗಿ ಅಲ್ಲಿಂದ ಹೋಗ್ತಿದ್ದರು. ಕಚೇರಿಯಲ್ಲಿ ಇಲ್ಲಿ ಪಕ್ಷಕ್ಕಾಗಿ ದುಡಿಯುವಂಥ ಕಾರ್ಯಕರ್ತರನ್ನು ಯಾರು ಕೂಡ ಒಂದು ಭೇಟಿಯಾಗಿ ಅವರ ಆಚಾರ ವಿಚಾರಗಳ ಬಗ್ಗೆ ತಿಳಿಯಿಡುವಂಥ ಕಾರ್ಯಕ್ರಮ ಇಷ್ಟುವರೆಗೆ ಮಾಡಲಿಲ್ಲ. ಬಹುಶಃ ಜಾರಕಿಹೊಳಿ ಅವರು ಬೆಳಗಾವಿಯ ಒಬ್ಬ ಪ್ರಭಾವಿ ರಾಜಕಾರಣಿ, ಅವರ ಬಗ್ಗೆ ಹೇಳುವುದಿದ್ದರೆ ಬಹುಶಃ ಲಂಕೇಶ್ ಮಂತ್ರಿಗೆ ಎಲ್ಲ ರಾಜಕೀಯ ಮುಖಂಡರನ್ನು ಕೂಡ ವಿಮರ್ಶನೆ ಮಾಡಿದೆ. ಆದರೆ ಸತೀಶ್ ಜಾರಕಿಹೊಳಿಯ ಬಗ್ಗೆ ಅವರು ವಿಮರ್ಶನೆ ಮಾಡ್ತಾ ಬಂದಿದ್ದಾರೆ. ಬೆಳಗಾವಿಯಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿ ಇದ್ದರೆ ಅದು ಸತೀಶ್ ಜಾರಕಿಹೊಳಿ. ಅಂಥ ಒಬ್ಬ ಪ್ರಭಾವಿ ಮುಖಂಡ ಇವತ್ತು ನಮಗೆ ಭೇಟಿ ನೀಡಿದ್ದಾರೆ. ನಮಗೆಲ್ಲ ಬಹಳ ಸಂತೋಷವಾಗಿದೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ನಾನು ಅವರನ್ನು ಹಾರ್ದಿಕವಾಗಿ ಸ್ವಾಗತ ಮಾಡ್ತೇನೆ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಈ ಜಿಲ್ಲೆಯ ಒಬ್ಬ ಪ್ರಭಾವಿ ಮುಖಂಡರು, NSY ಮೂಲಕ ನಮಗೆಲ್ಲ ನಾಯಕರಾಗಿದ್ದಂತಹ, ನಾವೆಲ್ಲ ಕಾಲೇಜು ವಿದ್ಯಾರ್ಥಿಗಳಿದ್ದಾಗ ವಿನಯ್ ಕುಮಾರ್ ಸೊರಕೆ ಅವರು NSY ರಾಜ್ಯ ಅಧ್ಯಕ್ಷರಾಗಿದ್ದರು, ಬದ್ರುದ್ದೀನ್ ಅವರು ಜಿಲ್ಲಾಧ್ಯಕ್ಷರಾದರು, ನಾನು ಕೂಡ ಕಾರ್ಯದರ್ಶಿಯಾಗಿ ಜಿಲ್ಲಾ NSY ಕೆಲಸ ಮಾಡುವಂಥ ಸೌಭಾಗ್ಯವನ್ನು ನಮಗೆ ಸೊರಕೆ ಅವರು ನೀಡಿದರು. ಅಂಥ ಒಬ್ಬ ನಾಯಕ ನಮ್ಮೊಟ್ಟಿಗೆ ಬಂದಿದ್ದಾರೆ, ಅವರಿಗೂ ಕೂಡ ಸೊರಕೆ ಅವರು ನಾಯಕರು, AICCಯ ಸದಸ್ಯರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಒಬ್ಬ ಪ್ರಗತಿಪರ ಚಿಂತಕರು ಆದಂಥ MoHan PV ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ನಿನ್ನೆಲ್ಲರ ಬರುವಂಥ ನಗರಸಭೆಯ ನೂತನ ಅಧ್ಯಕ್ಷೆ ಪ್ರಥಮ ಪ್ರಜೆ ಶ್ರೀಮತಿ ಚಿತ್ರಕಲಾ ಅವರು, ಅವರಿಗಿದ್ದು ಪ್ರಥಮ ಕಾರ್ಯಕ್ರಮ, ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ. ನಮ್ಮ ನಗರಸಭೆಯ ನೂತನ ಉಪಾಧ್ಯಕ್ಷರು, ನಮಗೆ ನಮ್ಮ ಯುವ ನಾಯಕರಾದಂಥ ಆಯೂಬ್ ಮಂಜಿಲ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಪಕ್ಷದ ಮುಖಂಡರಾದಂಥ ಮಾಮೂಲು ಮೋನರ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು, ಬ್ಲಾಕ್ ಕಾಂಗ್ರೆಸ್ಸಿನ ಮಹಿಳಾ ಘಟಕದ ಅಧ್ಯಕ್ಷೆ ಪಕ್ಷದ ಮುಖಂಡ ಶ್ರೀಮತಿ ದೇವಕಿ ಉಳ್ಳಾಮರ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು, ರಾಜ್ಯ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸುರೇಖಾ ಚಂದ್ರಾಸ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು, ಪ್ರಭಾವಿ ಮುಖಂಡರಾದಂಥ ಸುರೇಶ್ ಭಟ್ನಗರ್ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತ ಮಾಡಿಕೊಂಡು, ನಮ್ಮ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ NS ಕರಿಬರ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಕೋಶಾಧಿಕಾರಿಗಳಾದಂಥ ಪ್ರಸೋದ್ ಮಂಜದ್ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು, ನಮ್ಮ ಇಂಟಕಿನ ಕ್ಷೇತ್ರಾಧ್ಯಕ್ಷರಾದ ಹರೀಶ್ ರಾವ್ ನಮ್ಮೊಂದಿಗೆ, ಅವರನ್ನು ಸ್ವಾಗತ ಮಾಡಿಕೊಂಡು, ಹಿರಿಯರಾದಂಥ ಯುವ ಇಂಟಕ್ನ ಸಿದ್ದಿಕರವರನ್ನು, ಹಿರಿಯರಾದಂಥ ಯೂಸುಫರ್ ಅವರನ್ನು ಕೂಡ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು, ಸೇವಾದಳದ ಸಂಯೋಜಕರಾದಂಥ ನಾಗೇಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು, ಅಧ್ಯಕ್ಷರಾದಂಥ ನಮ್ಮ ದಿನೇಶ್ ಶೆಟ್ಟಿ ಅವರು, ಗಣೇಶ್ ಶೆಟ್ಟಿ ಅವರು, ಹಾಗೆ ಪಕ್ಷದ ವಿವಿಧ ಘಟಕಗಳ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಹಾಗೆ ಕೌನ್ಸಿಲರ್ಗಳು, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿಗಳು, ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮೊಂದಿಗೆ ಭಾಗವಹಿಸಿ, ಇಕ್ಬಾಲ್ ಸಾಮಾಣಿಗೆ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಎಲ್ಲರನ್ನು ಸ್ವಾಗತ ಮಾಡಿಕೊಂಡು, ಬಂದಿರುವಂಥ ಎಲ್ಲ ನಿಮಗೆಲ್ಲ ಒಂದೇ ಒಕ್ಕದಲ್ಲಿ ಸ್ವಾಗತ ಮಾಡಿಕೊಂಡು, ನಾವು ಕೇರಳ ಮಾರ್ಗದಲ್ಲಿ ತಮ್ಮ ಹವಾಮಾನ ಮೇರೆಗೆ ಭೇಟಿ ಆಗಬೇಕು, ನಮ್ಮ ಕಚೇರಿ ಬರಕ್ಕೆ ಅಂದಾಗ ಭಾಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾ ಎಲ್ಲೇ ಹೋದರೂ ಕೂಡ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡುವಂಥದ್ದು ಹಿಂದೆ ಇದ್ದರೂ ಕೂಡ ನಾ ಒಂದು ವಾಡಿಕೆಯನ್ನು ನಾವು ಮಾಡಿದ್ದೀವಿ. ಎಲ್ಲೇ ಹೋದರೂ ಕೂಡ ಫಸ್ಟ್ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದ್ದೀವಿ, ನಿನ್ನೆ ಕೂಡ ಉಡುಪಿ ಕಾಂಗ್ರೆಸ್ ಕಚೇರಿಗೆ ಹೋಗಿದ್ದೀವಿ. ಈಗಾಗಲೇ ತಮಗೆ ಹೆಚ್ಚು ನಾವು ಮಾತಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಯಾಕಂದ್ರೆ ನಾವು ಮಾತಾಡೋದಿಲ್ಲ, ಭಾಳಷ್ಟು ಕಡೆ ನಾಯಕರು ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ, ನಿಮ್ಮ ಸಮಸ್ಯೆಗಳೇನು ಕೇಳಲ್ಲ, ಇಲ್ಲ ನಮಗೆ ಔಷಧಿ ಕೊಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ನಿಮ್ಮ ಸಮಸ್ಯೆ ಹೇಳಿದೆ ಆದರೆ ನಾವು ನಮ್ಮದೇ ಲೆಕ್ಕದಲ್ಲಿ ಇರ್ತೀವಿ, ನಾವು ಲೀಡ್ರನ್ನು ನಮ್ಮದೇ ಲೆಕ್ಕದಲ್ಲಿ ಬರ್ತೀವಿ, ಏನು ಹೇಳ್ತೀವಿ ಹೋಗ್ತೀವಿ, ಅದು ರಿಯಾಕ್ಷನ್ ಆಗ್ತದೆ ಒಂದೊಂದು ಸಾರಿ. ಈಗ ನೀವು ಹೇಳಿದ್ರಲ್ಲ, ನಾವು ಗೆದ್ದರೂ ಕೂಡ ಇಲ್ಲಿ ಸಮಸ್ಯೆಗಳು ಸಾಕಷ್ಟು ಇದೆ, ಗೆದ್ದರೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ. ಮತ್ತು ಎರಡು ಸಂಘಟನೆಗಳಿಂದ
ಇಡೀ ದೇಶದಲ್ಲೇ ಸಮಸ್ಯೆ ಆಗ್ತಾ ಇದೆ. ನಿಮ್ಮ ಬರೀ ಉಳ್ಳಾಲು ಮಂಗಳೂರು ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ನಿಮ್ಮಲ್ಲಿ ಸಮಸ್ಯೆ ಇದ್ದರೆ ಇಡೀ ರಾಜ್ಯ ತುಂಬ ಅದು ವ್ಯಾಪಕವಾಗಿ ಹೇಳ್ತಾ ಇದೆ. ಅದು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತ ಭಾಳ ಮುಂದಿರುವಂಥ ಸವಾಲು ಇದೆ. ಅದನ್ನು ನಿಯಂತ್ರಣ ಮಾಡಬೇಕು ಮತ್ತು ನಮ್ಮವ್ರು ಕೂಡ ಎಲ್ಲ ವಿಷಯಗಳಲ್ಲಿ ಅವ್ರನ್ನ ತರಬೇತಿ ಕೊಡಬೇಕು, ಆಯಾ ಸಬ್ಜೆಕ್ಟ್ಗಳಲ್ಲಿ ಅವ್ರನ್ನ ತರಬೇತಿ ಕೊಡ್ಲಿಕ್ಕೆ ನಾವು ಕೂಡ ಚಿಂತನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಸೇವಾದಳ ಬಗ್ಗೆ ಹೇಳಿದ್ರೆ, ಈಗಾಗಲೇ ಸೇವಾದಳ ಘಟಪ್ರಭಾದಲ್ಲಿ ಟ್ರೈನಿಂಗ್ ಕ್ಯಾಂಪನ್ನು ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ ಸುಮಾರು ಒಂದು 2 ತಿಂಗಳಾಯ್ತು, ಅಲ್ಲಿ ಸುಮಾರು ಭಾಳ ಅಚ್ಚುಕಟ್ಟಾಗಿ ಟ್ರೈನಿಂಗ್ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ಒಂದು ಲಾಕೂದಲ್ಲಿ ಕೂಡ ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿ ಕೂಡ ಮಾಡಬೇಕಂತ ಒಂದು ಚಿಂತನೆ ಕೂಡ ಇದೆ. ನಿನ್ನೆ ಕೂಡ ಅಲ್ಲಿ ಭೇಟಿ ನೋಡಿ ಪರಿಶೀಲನೆ ಮಾಡಿ ಬಂದಿದ್ದೇವೆ. ನೀವೆಲ್ಲ ಹೇಳುವಂಥ ವಿಚಾರಗಳನ್ನು ಅಧ್ಯಕ್ಷ ಕಾರಣಕ್ಕೆ ಖಂಡಿತವಾಗಿ ತರ್ತೀವಿ. ಅಲ್ಲೇ ಅದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ನಾವು ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ. ಮತ್ತು ಇನ್ನು ಹೆಚ್ಚು ಹೆಚ್ಚು ನಾವು ಕೂಡ ಟೂರ್ ಮಾಡ್ತೀವಿ, ಜಿಲ್ಲಾ ವೈಸು ಸಾಧ್ಯ ಅದು ಬ್ಲಾಕ್ ಕೂಡ ನಿಮ್ಮನ್ನು ಭೇಟಿಯಾಗ್ತೀವಿ. ಮತ್ತು ನಮಗೆ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳಿಗೆ ಹೆಚ್ಚು ಆಸಕ್ತಿ ಇದೆ. ಭಾಳ ದೊಡ್ಡದಾಗಿ ಈ ಕಾರ್ಯಕ್ರಮ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ, ಚಿಕ್ಕದಾಗಿದ್ದರೆ ಹೆಚ್ಚು ಅಲ್ಲಿ ಚರ್ಚೆಗೆ ಅವಕಾಶ ಇರ್ತದೆ, ನಿಮ್ಮ ಸಮಸ್ಯೆಗಳನ್ನು ಕೇಳಿಕ್ಕೆ ನಮ್ಗೆ ಕೂಡ ಅವಕಾಶಗಳಿರ್ತದೆ. ಕಡಿಮೆ ಅವಧಿಯಲ್ಲಿ ಹೆಚ್ಚು ಹೆಚ್ಚು ವಿಷಯಗಳ ಮೇಲೆ ಬೆಳಕಿಸೋದಕ್ಕೆ ಖಂಡಿತವಾಗಿ ಅನುಕೂಲ ಆಗ್ತಾ ಇರ್ಬೇಕಾಗ್ತದೆ. ತಾವು ಕೆಲವು ಭಾಳ ಮಹತ್ವದ ಸೂಚನೆಗಳನ್ನು ತಾವು ನಮ್ಗೆ ನೀಡಿದರೆ ಅವರ ಅಧ್ಯಕ್ಷರ ಗಮನಕ್ಕೆ ಪಕ್ಷದ ವರಿಷ್ಠರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿ ಅದಕ್ಕೆ ಪರಿಹಾರ ಮಾಡುವಂಥ ಪ್ರಯತ್ನ ಖಂಡಿತವಾಗಿ ನಾವು ಮಾಡ್ತೀರಿ. ತಾವು ವಿಶೇಷವಾಗಿ ಕಾದರ್ ಅವರನ್ನು ಗೆಲ್ಲಿಸಿದ್ರು, ಇಡೀ ಉಡುಪಿ ಮಂಗಳೂರಲ್ಲಿ ಎಲ್ಲೆಲ್ಲ ಇಬ್ಬರೇ ಇದ್ದಾರೆ ಈ ಭಾಗದಲ್ಲಿ, ದೇಶಪಾಂಡೆ ಅವರು ಉಡುಪಿ ಕಾದರ್ ಇದ್ದರೆ ಎರಡು ಜಿಲ್ಲೆ ಹೀಗಾಗಿ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾಗಿದೆ. ಯಾಕಂದರೆ ಇಷ್ಟೇ ಗೆದ್ದರೆ ಸಾಲದು, ಹೆಚ್ಚು ಸ್ಥಾನಗಳನ್ನು ಗೆಲ್ಲಕ್ಕೆ ಖಂಡಿತವಾಗಿ ನಿಮ್ಮ ಜೊತೆ ನಾವು ಕೂಡ ಕೆಲಸ ಮಾಡ್ತೀವಿ ಅನ್ನೋ ಮಾತನಾಡುತ್ತಾ ಈ ಸಂದರ್ಭದಲ್ಲಿ ತಾವು ನಮಗೆ ಆತ್ಮೀಯವಾಗಿ ಬರಮಾಡಿಕೊಂಡು ಸನ್ಮಾನ ಮಾಡೋದಕ್ಕಾಗಿ ಉಳ್ಳಾಲ್ ಬ್ಲಾಕ್ದ ಎಲ್ಲ ಅಧ್ಯಕ್ಷ ಹಿಡಿದು ಎಲ್ಲರೂ ತಮಗೆ ವಂದಿಸಿ ನಾನು ಮಾತನಾಡಿಸಿ ನಮಸ್ಕಾರ. ತಮ್ಮೆಲ್ಲರ ಅಹವಾಲುಗಳನ್ನು ಸ್ವೀಕಾರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಅಂದರೆ ಮಹಾರಾಷ್ಟ್ರ, ಮುಂಬೈ ಮತ್ತು ಮಂಗಳೂರು ನವಿನಲ್ಲಿರುವಂಥ ಒಂದು ಪಟ್ಟಣ. ಹೆಚ್ಚಿನ ಶಾಲೆಯೆಲ್ಲ ಸತೀಶ್ ಜಾರಕಿಹೊಳಿ ಸಾವುಕಾರ ಅಂತಲೇ ಕರೀತಾರೆ, ಅಷ್ಟು ಗೌರವದಿಂದ ಕರೀತಾರೆ. ಅವರು ಕರ್ನಾಟಕದ ರಾಜ್ಯದಲ್ಲಿ ಯಾರಾದರೂ ಒಬ್ಬ ಅಭ್ಯರ್ಥಿ ತನ್ನ ಕ್ಷೇತ್ರಕ್ಕೆ ಹೋಗಿ ಗೆಲ್ತಿದ್ರೆ ಅದು ಸತೀಶ್ ಜಾರಕಿಹೊಳಿ. ಅವರ ಚುನಾವಣೆಯಲ್ಲಿ ಅವರು ಕ್ಷೇತ್ರಕ್ಕೆ ಹೋಗಲಿಲ್ಲ, ಇವತ್ತು ಅಲ್ಲಿ ಜನ ಅವರನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇವತ್ತು ಅನೇಕ ವಿಚಾರಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೆ. ನಾನು ನಿಜಕ್ಕೂ ಕೂಡ ಯುಟಿ ಕಾದರ್ರಿಗೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದೆ. ಇಂಥ ಒಂದು ರೀತಿಯ ಅಂತರ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಸಂದರ್ಭದಲ್ಲಿ ಇವತ್ತು ಯುಟಿ ಕಾದರ್ರವರು ಕೊಟ್ಟಿದ್ದಾರಲ್ಲ, ಅಥವಾ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೊಟ್ಟಿದ್ದಾರಲ್ಲ, ತಮ್ಮ ಕಾರ್ಯಕರ್ತರೆಲ್ಲ ಒಂದು ಉತ್ತಮ ಸಲಹೆ ಕೊಡುವಂಥದ್ದು. ತಾವು ಇಲ್ಲಿಂದ ಯುಟಿ ಕಾದರ್ರವರನ್ನ ಆಯ್ಕೆ ಮಾಡಿ ಕಳಿಸಿದ್ದೀರಿ, ಬೇರೆ ಕಡೆಯಲ್ಲೆಲ್ಲ ನಾವೆಲ್ಲ ಸೋತಿದ್ದೇವೆ. ಆದರೆ ಇವತ್ತು ಯುಟಿ ಕಾದರ್ರವರು ಬರೀ ನಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ, ಈ ಜಿಲ್ಲೆ ಇರ್ಬೋದು, ನಮ್ಮ ಅವಿಭಾಜ್ಯ ಜಿಲ್ಲೆ ಇರ್ಬೋದು, ಅಥವಾ ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಅಥವಾ ದೇಶ ಮಟ್ಟದಲ್ಲಿ ಕೂಡ ಇವತ್ತು ಅವರ ಸೇವೆಯ ಬಗ್ಗೆ ನಿರೀಕ್ಷೆ ಮಾಡ್ತಾರೆ. ನಾನು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಮೊನ್ನೆ ಗೌಹಾಟಿಯವರು ಕೂಡ ಅಸ್ಸಾಂದವರು ನಮಗೆ ನಮ್ಮ ಪಕ್ಷದ ಮುಖಂಡರು ಫೋನ್ ಮಾಡಿದರು. ಒಂದು ಸಣ್ಣ ಮಗು 1.5 ವರ್ಷ 2 ವರ್ಷದ್ದು ಹಾರ್ಟ್ ಆಪರೇಷನ್ ಆಗಬೇಕಾಗಿದೆ, ನಿಮ್ಯಾಕ್ಸ್ನಲ್ಲಿ ಚಿಕಿತ್ಸೆ ಸಿಗಬೇಕು, ಇವತ್ತು ಆ ಚಿಕಿತ್ಸೆ ಕೊಡಿಸ್ಬೋದು ಅಂತೇಳಿ ನಾನು ಕೂಡಲೇ ಯುಟಿ ಕಾದರ್ರವರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಈ ರೀತಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿ ಇವತ್ತು ಅವರು ಬರಲಿ, ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದರು. ಇವತ್ತು ಅವರು ಗುವಾಹಟಿಯಿಂದ ಬಂದು ಏರ್ಪೋರ್ಟಿಂದ ನೇರವಾಗಿ ಕಾರ್ ಕಳಿಸಿ ಅವರನ್ನು ಕರ್ಕೊಂಡು ಹೋಗಿ ಇವತ್ತು ಆಪರೇಷನ್ ಮಾಡಿ ಸಕ್ಸಸ್ ಆಗಿ ಆ ಮಗು ಸಕ್ಸಸ್ ಆಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಕುಟುಂಬದ ಮಗು ಸಕ್ಸಸ್ ಆಗಿ ಇವತ್ತು ಅವರನ್ನು ವಾಪಸ್ ಕಳಿಸುವವರೆಗೆ ಯುಟಿ ಕಾದರ್ರವರು ಸಂಪೂರ್ಣವಾಗಿ ಕೆಲಸ ಕಾರ್ಯವನ್ನು ಮಾಡಿದರು. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಇವತ್ತು ತಾವು ಗೆಲ್ಲಿಸಿ ಕಳಿಸಿದ ಕಾರಣ
ತಾವು ಚುನಾವಣೆಯಲ್ಲಿ ಬಿಜೆಪಿಯ ವಿರುದ್ಧ ಅಥವಾ ಬೇರೆ ಪಕ್ಷಗಳಿರ್ಬೋದು ಅವರ ವಿರುದ್ಧ ಹೋರಾಟವನ್ನು ಮಾಡಿ ತಾವು ಗೆಲ್ಲಿಸಿ ಕಳಿಸಿದಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ಮಾತ್ರ ಅಲ್ಲ, ದೇಶದಲ್ಲಿ ಕೂಡ ಸೇವೆ ಕೊಟ್ಟು ಮಾಡುವಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಪ್ರಚಾರ ತಾವೆಲ್ಲ ಇಂಥ ಒಂದು ರೀತಿಯ ಒಂದು ಸ್ವಾತಂತ್ರ್ಯ ಬೇಕು, ಕಾರ್ಯಕರ್ತರಿಗೆ ಬೇಕು. ಹಾಗಿದ್ದಾಗ ಮಾತ್ರ ಒಂದು ಪಕ್ಷ ಇವತ್ತು ಬಹಳಷ್ಟು ಹುರುಪಿನಿಂದ ಮುಂದೆ ಹೋಗಲಿಕ್ಕೆ ಅವಕಾಶ ಆಗ್ತದೆ. ನೀವೆಷ್ಟೇ ಇವತ್ತು ಇವತ್ತು ಸಲಹೆಗಳನ್ನು ಕೊಟ್ಟರು ಕೂಡ ಚುನಾವಣಾ ಸಂದರ್ಭದಲ್ಲಿ ಹೆಚ್ಚಿನ ಅಂಶ ಅತ್ಯಂತ ಪ್ರೀತಿಯಿಂದ ತಾವು ಕೆಲಸ ಕಾರ್ಯ ಮಾಡ್ತೀರಿ, ಯು ಟಿ ಖಾದರ್ ಬಗ್ಗೆ ಕೆಲಸ ಕಾರ್ಯಗಳು ಮಾಡ್ತಾರೆ. ಇಲ್ಲದ್ರೆ ಈ ಕ್ಷೇತ್ರದಲ್ಲಿ ಗೆಲ್ಲುವಂಥ ಅವಕಾಶ ಸಂಪೂರ್ಣಕ್ಕೆ ಕೊರತೆ ಇರ್ಬೋದು. ಸತೀಶ್ ಜಾರಕಿಹೊಳಿ ಅವರು ಮಾತು ಬಹಳ ಕಡಿಮೆ, ಕೆಲಸದ ಮೇಲೆ ನಿಷ್ಠೆ ಇಟ್ಟಂಥವರು. ನಿನ್ನ ನಮ್ಮ ಜಿಲ್ಲೆ ಕೂಡ ಆಗಮಿಸಿ ನಾವು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದವರು ನಮ್ಮ ಪಕ್ಷದ ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ಸ್ವಲ್ಪ ಮಟ್ಟಿಗೆ ಐಡಿಯಾಲಜಿಕಲಿ ಬಹಳ ಹಿಂದೆ ಇದ್ದೇವೆ. ಇವತ್ತು ಅದಕ್ಕೆ ತರಬೇತಿಯನ್ನು ಕೊಡಬೇಕು ಅನ್ನೋಂಥ ಜವಾಬ್ದಾರಿಯನ್ನು ನಿತೀಶ್ ಕುಮಾರ್ ಅವರು ಅವರಿಗೆ ವಹಿಸಿಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಟ್ರೈನಿಂಗ್ ಸೆಂಟರ್ ಇದೆ, ರಾಜೀವ್ ಗಾಂಧಿ ಟ್ರೈನಿಂಗ್ ಸೆಂಟರ್. ಅಲ್ಲಿ ಮುಂದಕ್ಕೆ ಟ್ರೈನಿಂಗ್ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಹೆಚ್ಚಿನ ಅಂಶ ಇವತ್ತು ಸರಿಸಾಟಿಯಾಗಿ ರಾಜ್ಯದಲ್ಲಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ಜಾತ್ಯತೀತ ಶಕ್ತಿಗೆ ಹೆಚ್ಚಿನ ರೀತಿ ಒತ್ತುಕೊಡುವಂಥ ಕೆಲಸ ಕಾರ್ಯವನ್ನು ಇವತ್ತು ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾರೆ. ಹೆಚ್ಚಿನ ಅಂಶ ರಾಜ್ಯ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ. ಕೊರೋನಾ ಬಂತು, ಇವತ್ತು ಯಾವ ಸಂದರ್ಭದಲ್ಲಿ ಟ್ರಂಪ್ ಮತ್ತು ಮೋದಿ ಅವರು ಅಪ್ಪಿ ಇಟ್ಕೊಂಡು ಅಂತ ಗೊತ್ತಿಲ್ಲ. ಟ್ರಂಪ್ಗೆ ಜಗತ್ತಿನಲ್ಲಿ ಪ್ರಥಮ ಸ್ಥಾನ, ಎರಡನೇ ಸ್ಥಾನ ಮೋದಿ ಅವರಿಗೆ. ಕೊರೋನಾ ರೋಗದಲ್ಲಿ ವಿಶ್ವಗುರು ಆಗಬೇಕು ಅಂತ, ವಿಶ್ವಗುರು ಕೊರೋನಾದಲ್ಲಿ ಆಗಿ ಆಯಿತು. ಇಂಥ ಸಮಯದಲ್ಲಿ ಎರಡು ಸರ್ಕಾರ ಕೂಡ ವಿಫಲ, ಕೊರೋನಾವನ್ನು ಹತೋಟಿ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸರ್ಕಾರ ಕೂಡ ವಿಫಲ ಆಯಿತು. ಇವತ್ತು ಕೊರೋನಾ ಬಂದಂಥ ಸಮಯದಲ್ಲಿ ಅನೇಕ ರೀತಿಯ ನಮ್ಮ ರಕ್ತ ಹೀರುವಂಥ ಕೆಲಸ ಕಾರ್ಯವನ್ನು ಇವತ್ತು ಸರ್ಕಾರ ನಡೆಸ್ತದೆ. ಹೆಚ್ಚಿನ ಅಂಶ ಭೂ ಮಸೂದೆ ಕಾನೂನು, ಎಷ್ಟೋ 300,000 ಜನರಿಗೆ ಭೂಮಿ ಕೊಟ್ಟಂತ ಒಂದು ಕರಾವಳಿ ಪ್ರದೇಶದಲ್ಲಿ ಜಾಸ್ತಿ ಭೂ ಮಸೂದೆ ಕಾನೂನು ಮುಖಾಂತರ ಇದನ್ನು ವಾಪಸ್ ಕಿತ್ತು ತೆಗೆಯುವಂತ ಕೆಲಸ ಕಾರ್ಯಕ್ಕೆ ಇವತ್ತು ಸರ್ಕಾರ ಚಾಲನೆ ಕೊಟ್ಟಿದೆ. ನಮ್ಮ ಒಬ್ಬರು ಎಂಥ ಕಂದಾಯ ಸಚಿವರಿದ್ದಾರೆ ಅಂತ ಹೇಳಿದ್ರೆ ರೈತರಿಗೆಲ್ಲ ಸಾಕಷ್ಟು ದುಡ್ಡು ಸಿಗ್ತದೆ ಜಾಗ ಮಾರಾಟ ಮಾಡಿದ್ರೆ, ಅಂದ್ರೆ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಕಂದಾಯ ಸಚಿವರು. ಇವತ್ತು APMC ಕಾನೂನು ರದ್ದು ಮಾಡಿದ್ರು, ಕಾರ್ಮಿಕ ಇಲಾಖೆ ಒಬ್ಬ ದುಡಿದು ಕೂಲಿ ಕೆಲಸ ಮಾಡುವ ನಮ್ಮ ಸಂವಿಧಾನದಲ್ಲಿದೆ, ಡಾಕ್ಟರ್ 8 ಸಂವಿಧಾನದಲ್ಲಿದೆ, 8 ಕೆಲಸ ಮಾಡಬಹುದು ಅಂತೇಳಿ ಈಗ 12 ಮಾಡಬೇಕು, ಪರಿವರ್ತನೆ ಮಾಡಿದ್ದಾರೆ. ಡೀಸೆಲ್ಗೆ ರೇಟ್ ಜಾಸ್ತಿ, ಪೆಟ್ರೋಲ್ಗೆ ರೇಟ್ ಜಾಸ್ತಿ, ಗ್ಯಾಸಿನ ಸಬ್ಸಿಡಿ ತೆಗೆದ್ರು. ಅದೇ ರೀತಿಯಾಗಿ ಇವತ್ತು ವಿದ್ಯುತ್ತಿಗೆ 40 ಯೂನಿಟ್ ಜಾಸ್ತಿ ಮಾಡುವಂತ ನಗರಸಭೆ ಈಗ ತೆರಿಗೆ ಜಾಸ್ತಿ ಮಾಡಿದ್ದಾರೆ, ಮನೆ ತೆರಿಗೆ ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ವಿದ್ಯುತ್ ತೆರಿಗೆ ಜಾಸ್ತಿ ಮಾಡಿದ್ದಾರೆ, ನೀರಿನ ತೆರಿಗೆ ಜಾಸ್ತಿ ಮಾಡಿದ್ದಾರೆ. ಇಂಥ ಸಮಯದಲ್ಲಿ ಇವತ್ತು ರಕ್ತ ಇರುವಂಥ ಈ ಕಷ್ಟಕಾಲದಲ್ಲಿ ಕೂಡ ಜನರ ರಕ್ತ ಇರುವಂಥ ಕೆಲಸ ಕಾರ್ಯಕ್ಕೆ ಇವತ್ತು ಸರ್ಕಾರ ಚಾಲನೆ ಕೊಟ್ಟಿದೆ. ಹೆಚ್ಚಿನ ಅಂಶ ಯಾವುದೇ ರೀತಿಯ ಪ್ಯಾಕೇಜ್ ಇಲ್ಲ ಕೇರಳ ರಾಜ್ಯದಲ್ಲಿ. ಅಲ್ಲಿಯ ಸರ್ಕಾರ 20,000 ಕೋಟಿ ರೂಪಾಯಿಯನ್ನು ಶ್ರೀಶಕ್ತಿ ಸ್ವಸಹಾಯ ಗುಂಪಿಗೆ ಕೊಟ್ಟು ಕೊರೋನಾವನ್ನು ಸಂಪೂರ್ಣವಾಗಿ ಹತೋಟಿ ಮಾಡುವಂಥ ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಂಡ್ರು. ಇಲ್ಲಿ ಯಾವುದೇ ಪ್ಯಾಕೇಜ್ ಇಲ್ಲ, ಏನಿಲ್ಲ, ಭ್ರಷ್ಟಾಚಾರ ಮಾಡುವಂಥದ್ದು. 2,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು ಕೊರೋನಾದ ಹೆಸರಲ್ಲಿ ನಮ್ಮ ರಾಜ್ಯ ಸರ್ಕಾರ. ಒಂದೇ ಚಕ್ ತಗೊಂಡು ಜೈಲಿಗೆ ಹೋದ್ರು, ಈಗ RTGS ಮುಖಾಂತರ ದುಡ್ಡು ತಗೊಳ್ಳುವಂಥ ವ್ಯವಸ್ಥೆ. ಇಂಥ ಸಂದರ್ಭದಲ್ಲಿ ನಾವು ಸಾಕಷ್ಟು ರೀತಿಯಲ್ಲಿ ಪಂಚಾಯತ್ ಚುನಾವಣೆ ನಮ್ಮ ಎದುರುಗಡೆ ಬಂದಿದೆ. ಪಂಚಾಯತ್ ಚುನಾವಣೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರ ಚುನಾವಣೆ. ಈ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು. ಪಂಚಾಯತ್ ವ್ಯವಸ್ಥೆ ಬಹಳ ಪ್ರಾಮುಖ್ಯವಾದಂಥ ವ್ಯವಸ್ಥೆ. ಪಂಚಾಯತಿನ ವ್ಯವಸ್ಥೆ 60% ಜನರನ್ನು ಸಂಪರ್ಕ ಮಾಡುವಂಥದ್ದು, ಸವಲತ್ತು ಕೊಡುವಂಥ ಕಾರ್ಯಕ್ರಮ ಪಂಚಾಯತಿನ ಮುಖಾಂತರ. ಹಾಗಿರುವಂಥ ಸಮಯದಲ್ಲಿ ನಮ್ಮ ಕಾರ್ಯಕರ್ತರ ಚುನಾವಣೆಯಲ್ಲಿ ನಾವು ಗೆದ್ದು ಬರುವಂಥ ಅವಕಾಶ ಆಗಬೇಕು, ಅದಕ್ಕೆ ನಾವು ಸನ್ನದ್ಧರಾಗಬೇಕು. ಹೆಚ್ಚಿನ ಅಂಶ ನೀವು 100 ಪಾಲು ಕೂಡ ಯಶಸ್ವಿಯಾಗಿ ಆ ಕಾರ್ಯಕ್ರಮ ನಡೆಸ್ತೀರಿ. ಇವತ್ತು ಆ ಕಾರ್ಯಕ್ರಮ ನಗರ ನಾವು ಮಂತ್ರಿ ಇರುವಾಗ ಇಲ್ಲಿ ಪುರಸಭೆ ಇತ್ತು, ಅದನ್ನು ನಗರಸಭೆ ಮಾಡಿದೆವು. ನಗರಸಭೆ ಮಾಡಿದ ಕಾರಣ ಇವತ್ತು 35 ಕೋಟಿ ರೂಪಾಯಿ ಬಂತು ನಗರ ಉದ್ದಾರದಲ್ಲಿ.
ಅದೇ ರೀತಿಯಲ್ಲಿ ಅನುದಾನಗಳು ಜಾಸ್ತಿ ಬರುವಂತಹ ಆಯ್ತು. ಬೇರೆ ಬೇರೆ ಎ ಡಿ ಪಿ ಸ್ಕೀಮ್ ಇರ್ಬೋದು, ಬೇರೆ ಬೇರೆ ಸ್ಕೀಮ್ನಲ್ಲಿ ಅನುದಾನ ಬರುವಂತಹ ಅವಕಾಶ ಆಯ್ತು. ನಮ್ದು ಸ್ಕೀಮ್ನ ಮುಖಾಂತರ ಇರ್ಬೋದು, ಬೇರೆ ಬೇರೆ ಯೋಜನೆಗಳು. ಸತೀಶ್ ಜಾರಕಿಹೊಳಿ ಅವರು ಕೂಡ ಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಸಚಿವರಾಗಿರುವಾಗ ಇವತ್ತು ಪಶ್ಚಿಮ ವಾಹಿನಿ ಕಾರ್ಯಕ್ರಮದಲ್ಲಿ ಅತ್ಯಂತ ಹೆಚ್ಚಿಗೆ ಅನುದಾನ ಪಡ್ಕೊಂಡಂತ ಕ್ಷೇತ್ರ ಇದ್ರೆ ಅದು ಉಳ್ಳಾಲ. ಇವತ್ತು ಬ್ರಿಡ್ಜ್ ಇರ್ಬೋದು, ಅದೇ ರೀತಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಇರ್ಬೋದು, ಇವತ್ತು ಉಳ್ಳಾಡಕ್ಕೆ ಹೆಚ್ಚಿಗೆ ರೀತಿ ಅನುದಾನ ಬರುವಂತ ಅವಕಾಶ ಆಗಿದೆ. ಈ ರೀತಿಯಲ್ಲಿ ಇವತ್ತು ಕೆಲಸ ಕಾರ್ಯಗಳು ನಡೆಯುವಂತ ಸಂದರ್ಭ ನನಗೆ 100ಕ್ಕೆ 100 ಪಾಲು ಕೂಡ ಭರವಸೆ ಇದೆ. ಅವರನ್ನು ಬರುವಂತ ಪಂಚಾಯತ್ ಚುನಾವಣೆಯಲ್ಲಿ ಚರಿತ್ರೆ ನಿರ್ಮಾಣ ಮಾಡ್ತೀರಿ. ಜನರ ಹತ್ರ ಒಂದು ರೀತಿಯ ಫ್ರಸ್ಟ್ರೇಷನ್ ಇದೆ, ಯುವಕರ ಹತ್ರ ಕೂಡ ಹೆಚ್ಚಿನ ಅಂಶ ಯುವಕರಿಗೆ ಈ ಸರ್ಕಾರ ಮೋದಿ ಸರ್ಕಾರ ವರ್ಷಕ್ಕೆ 2 ಕೋಟಿ ರೂಪಾಯಿ ಉದ್ಯೋಗ ಕೊಡ್ತೆ ಅಂತ ಹೇಳಿ 6 ವರ್ಷದಲ್ಲಿ ಕೊಟ್ಟದಷ್ಟು ಅಂತ ನೋಡುವಾಗ 1 ಲಕ್ಷ ಚಿಲ್ಲರೆ, 12 ಕೋಟಿ ಜನರಿಗೆ ಉದ್ಯೋಗ ಕೊಡಬೇಕಾಗಿತ್ತು. 23.9% ಜಿಡಿಪಿ ಕೆಳಗಡೆ ಪಾತಾಳಕ್ಕೆ ಹೋಗಿದೆ. ಸಾಧಾರಣ 15-20 ಕೋಟಿ ಜನ ಉದ್ಯೋಗ ಕಳ್ಕೊಂಡಿದ್ದಾರೆ. ಇದ್ದಂಥ ಉದ್ಯೋಗ ನಾವು ಬ್ಯಾಂಕ್ ಅನ್ನ ತೆಗೆದ್ರು, ವಿಜಯ ಬ್ಯಾಂಕ್ ಅನ್ನ ತೆಗೆದ್ರು, ನಷ್ಟದಲ್ಲಿ ಇದ್ದಂಥ ಬರೋಡಾ ಬ್ಯಾಂಕಿಗೆ ಗುಜರಾತಿನ ಬ್ಯಾಂಕಿಗೆ ಭರ್ಜಿ ಮಾಡಿದರು. ಇವತ್ತು ಸಿಂಡಿಕೇಟ್ ಬ್ಯಾಂಕ್ ತೆಗೆದ್ರು, ಕಾರ್ಪೊರೇಷನ್ ಬ್ಯಾಂಕ್ ತೆಗೆದ್ರು, ಜವಾಹರಲಾಲ್ ನೆಹರು ಸ್ಥಾಪನೆ ಮಾಡಿದಂತ ಏರ್ಪೋರ್ಟ್ ಅಲ್ಲ, ಇವತ್ತು ಅದಾನಿಯ ಹೆಸರು ಹಾಕಿ ಇವತ್ತು ಅದಾನಿಗೆ ಇವತ್ತು 3 ಖಾಸಿಗೆ ಮಾರಾಟ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ದಾರೆ. ಎಲ್ ಐ ಸಿ ಹೋಯ್ತು, ಮಂಗಳೂರು ಬಂದರು ಹೋಯ್ತು, ಎಲ್ ಐ ಸಿ ಹೋಯ್ತು, ಬಿ ಎಸ್ ಎನ್ ಎಲ್ ಹೋಯ್ತು, ಇಂಡಿಯನ್ ಆಯಿಲ್ ಕಂಪನಿ ಹೋಯ್ತು, ಇವತ್ತು ರೈಲ್ವೆಯನ್ನು ಕೂಡ ಇವತ್ತು ಖಾಸಗಿಯವರಿಗೆ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಈ ದೇಶದ ಸಂಪತ್ತನ್ನೆಲ್ಲ 3 ಖಾಸಿಗೆ ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ. 45 ವರ್ಷದಲ್ಲಿ ಈ ರೀತಿ ಆಗ್ಲಿಲ್ಲ. ಇವತ್ತು ನಮ್ಮ ದೇಶವನ್ನು ದಿವಾಳಿ ಮಾಡುವಂತ ಕೆಲಸ ಕಾರ್ಯವನ್ನು ಇವತ್ತು ಬಿಜೆಪಿ ಅವರು ಹಾಕೊಂಡಿದ್ದಾರೆ. ಇಂತಹ ಸಮಯದಲ್ಲಿ ನಾವನ್ನು ಆದಷ್ಟು ಜನಜಾಗೃತಿ ಮಾಡುವಂತ ಕೆಲಸ ಕಾರ್ಯ ಮಾಡಬೇಕು. ಗ್ರಾಮೀಣ ಕಾಂಗ್ರೆಸ್ನ ವ್ಯವಸ್ಥೆ ಆಗ್ಬೇಕು, ಬೂತಿನ ವ್ಯವಸ್ಥೆ ಆಗ್ಬೇಕು. ಬರೀ ಬೂತಿಗೆ ಹೋದ್ರೆ ಸಾಕಾಗೋದಿಲ್ಲ, ನಾವು ಕೇರಳದಲ್ಲಿ ಇದ್ದೀರಿ, ಗೋಹಾಟಿಯಲ್ಲಿ ಇದ್ದೀರಿ. ಇವತ್ತು ಅಲ್ಲಿ ಇವತ್ತು ಬೂತನ್ನ 50 ಮನೆಗೆ ಒಂದು ಸ್ಕ್ವಾಡ್ ತರ ಡಿವೈಡ್ ಮಾಡ್ತಾರೆ. ಒಂದು ಸ್ಕ್ವಾಡ್ನಲ್ಲಿ 5 ಜನ, 10 ಮನೆಗೆ ಒಬ್ಬ ಕಾರ್ಯಕರ್ತನ ರೀತಿಯಲ್ಲಿ ಜೋಡಣೆ ಮಾಡ್ತಾರೆ. ಅಲ್ಲಿ ಇಲ್ಲಿ ಪೇಜ್ ಪ್ರಮುಖ ಬಿಜೆಪಿ ಅವರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕೌಂಟರ್ ಮಾಡ್ಬೇಕಾಗಿದ್ರೆ ನಾವು ಕೂಡ ಮಾಡ್ಬೇಕು, ಸ್ಕ್ವಾಡ್ ತರ ಮಾಡ್ಬೇಕು. ಬೂತಿಗೆ ಹೋದ್ರೆ ಸಾಕಾಗೋದಿಲ್ಲ. ಕಳಸಲ ನನ್ನ ಚುನಾವಣೆಯಲ್ಲೇ ಕೆಲವು ಬೂತ್ ಅಧ್ಯಕ್ಷರು ಚುನಾವಣೆ ದಿವಸ ಸುಚಿತ ಅವರೇ ಇಲ್ಲ, ಬೂತಿನ ಅಧ್ಯಕ್ಷರೇ ಇಲ್ಲ. ಹಾಗಾಗಿ ಆದಷ್ಟು ನಾವು ಕೆಳಗಡೆ ಹೋಗ್ಬೇಕು. ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಬಿಜೆಪಿ ಅವರು 50 ಮನೆಗೆ ಒಂದು ಕುಟುಂಬ ಸಹಯೋಗ ಕಾರ್ಯಕ್ರಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಕುಟುಂಬ ಸಹಯೋಗ ನಾವು ಮಾಡ್ಬೇಕು, ನಾವು ಆ ರೀತಿ ಗ್ರಾಸ್ ರೂಟ್ ಲೆವೆಲ್ಗೆ ಹೋಗ್ಬೇಕು. ಅದಕ್ಕೆ ಬರೀ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಅಥವಾ ಶಾಸಕರನ್ನ ಕಾಯ್ಬೇಕಾಗಿಲ್ಲ, ನಾವೇ ಸ್ಥಳೀಯ ಲೀಡರ್ಸ್ ಕೂಡ ಮಾಡಬಹುದು. ಆ ರೀತಿ ಜನಜಾಗೃತಿ ತರುವಂತ ಕೆಲಸ ಕಾರ್ಯವನ್ನು ಮಾಡಬೇಕು. ಸರ್ಕಾರದ ಒಂದು ಪಟ್ಟಿ ನೋಡಿದ್ರೆ ಕಳೆದ ವರ್ಷ ನೆರೆ ಬಂದು ಮನೆ ಹೋದವರಿಗೆ ಉತ್ತರ ಕರ್ನಾಟಕದಲ್ಲಿ ಇಷ್ಟುವರೆಗೆ ಮನೆ ಕೊಡುವಂತ ಯೋಗ್ಯತೆ ಬರಲಿಲ್ಲ, ಇನ್ನು ಟೆಂಟ್ನಲ್ಲಿ ಇದ್ದಾರೆ. ನಮ್ಮಲ್ಲಿ ಮೊನ್ನೆ ನೆರೆ ಬಂತು, ಯಾರಿಗಾದ್ರೂ ಪರಿಹಾರ ಬಂತ? ಒಂದೊಂದರ ತಿಂಗಳು ಆಗ್ತಾ ಬಂತು, ಈ ಸಂಬಳ ಕೊಡ್ಲಿಕ್ಕೆ ದುಡ್ಡು ಇಲ್ಲ, ಇವತ್ತು ಪೆನ್ಷನ್ ಕೊಡ್ಲಿಕ್ಕೆ ದುಡ್ಡು ಇಲ್ಲ, 6 ತಿಂಗಳಾಯ್ತು ಪೆನ್ಷನ್ ಬರದೆ. ಇವತ್ತು ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಏನ್ ಮಾಡ್ಲಿಕ್ಕೆ ಆಗ್ತದೆ? ಇವರಿಂದ ಹೆಚ್ಚಿನ ಅಂಶ ಸಾಕಷ್ಟು ರೀತಿಯ ವಿಚಾರ ಇದೆ. ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಬಂದಂತ ಸಮಯದಲ್ಲಿ ಅವರ ಜೊತೆಯಲ್ಲಿ ತಮ್ಮ ಈ ಸಭೆಯಲ್ಲಿ ಭಾಗವಹಿಸುವಂತ ಅವಕಾಶವನ್ನು ಕಾಂಗ್ರೆಸ್ ಅಧ್ಯಕ್ಷರು ಪದಾಧಿಕಾರಿಗಳು ತಾವೆಲ್ಲರೂ ಕೂಡ ಮಾಡಿಕೊಟ್ಟಿದ್ದೀರಿ, ಬಹಳ ಸಂತೋಷ ಆಗಿದೆ. ಇವತ್ತು ಯಶಸ್ವಿಯಿಂದ ಮುಂದಕ್ಕೆ ನಮ್ಮದೇ ಸರ್ಕಾರ, ಮೊನ್ನೆ ಬಿಹಾರದಲ್ಲಿ ಅದು ಬಿಜೆಪಿ ಗೆದ್ದಿಲ್ಲ, ನಿಜವಾಗಿಯೂ ಆ ರೀತಿಯ ಚುನಾವಣಾ ಆಯೋಗದವರು ಒಂದು ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡಿದ ಕಾರಣ ಇವತ್ತು ಚುನಾವಣೆಯಲ್ಲಿ ಬಿಹಾರದಲ್ಲಿ ಇವತ್ತು ಮಹಾಗಠಬಂಧನ ಸೋಲುವಂತ ಅವಕಾಶ ಆಗಿದೆ. ಇಲ್ಲಿ ಕೂಡ ಅಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ಕೂಡ ಅಷ್ಟೇ, ಒಂದು ಓಟಿಗೆ 3,000 ರೂಪಾಯಿ ಕೊಡುವಂತ ರೀತಿಯ ಪದ್ಧತಿಯನ್ನು ಇವತ್ತು ಜಾರಿಗೆ ತಂದಿದ್ದಾರೆ. ಅದರಿಂದ ಅವರಿಗೆ ಗೆಲುವಾಗಿದೆ. ನಮ್ಮ ಗೆದ್ದಂತ ಶಾಸಕರನ್ನ ಇವತ್ತು ಖರೀದಿಯ ವಸ್ತುವಾಗಿ ಪರಿವರ್ತನೆ ಮಾಡಿದ್ದಾರೆ. ಇವತ್ತು ಅದು ಯಾವತ್ತೂ ಶಾಶ್ವತವಾಗಿ ಉಳಿದಿಲ್ಲ. ಹೆಚ್ಚಿನ ಅಂಶ ನಾವೆಲ್ಲರೂ ಕೂಡ ಬಹಳ ಹುರುಪಿನಿಂದ ಈ ಕಾರ್ಯಕ್ರಮ ತಾವು ನಡೆಸಿದ್ದೀರಿ. ಮುಂದಕ್ಕೆ ನಮಗೆ ಯಶಸ್ವಿ ಆಗಲಿ, ನಮಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ಸಲ್ಲಿಕೆ ಮಾಡ್ತೇವೆ, ಮಿಲಾದುನ್ ನಬಿ ಹಬ್ಬದ ಶುಭಾಶಯವನ್ನು ಸಲ್ಲಿಕೆ ಮಾಡ್ತೇವೆ. ನಮಗೆಲ್ಲ ಶುಭ ಕೋರಿ ನನ್ನ ಮಾತು ತಿಳಿಸ್ತೇನೆ.
ಕಾರ್ಯಾಧ್ಯಕ್ಷರಾದ ಜಾರಕಿಹೊಳಿ ನಮಗೆ ಬಂದ ನಮಗೆ ಒಂದು ಉತ್ತಮ ರೀತಿಯ ಸಲಹೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಪುಲಾವ್ ಬ್ಲಾಕ್ ಕಾಂಗ್ರೆಸ್ ಮತ್ತು ನಮ್ಮ ಈ ಕಾರ್ಯಕರ್ತರ ಪರವಾಗಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಟ್ಟಿಗೆ ಬಂದಂಥ ಈ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂಥ ವಿವೇಕವರ ಸೊರಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಮಾಮನ್ ಮೋಹನ್ ಅವರು, ದೇವಟುಳ್ಳವರು, ಹಾಗೆ ನಗರಸಭೆಯ ಅಧ್ಯಕ್ಷರಾದ ಚಿತ್ರಕಲಾ ಅವರು, ಹಾಗೆ ನಮ್ಮ ಮಹಿಳಾ ನಾಯಕಿಯಾದ ಸುರೇಶ್ ಚಂದ್ರ ಅವರು ಮತ್ತು ಖಾದರ್ ಅವರು, ಹಾಗೆ ನಮ್ಮ ಈ ಒಂದು KPCC AICCಯ ಸದಸ್ಯರಾದಂಥ ನಮ್ಮೆಲ್ಲ ನಾಯಕರಾದ ನಮ್ಮ ಪಿ ಮೋಹನ್ ಅವರು, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಹಮಾನ್ ಕೊಡ್ಜಾಲ್ ಅವರು, ನಮ್ಮ ಈ ಒಂದು ನಗರಸಭೆಯ ಉಪಾಧ್ಯಕ್ಷರಾದ ಹೈಬ್ರ ಅವರು, ಈ ಉಲ್ಲಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದ ಸುರೇಶ್ ಭಟ್ನಾಗರ್ ಅವರು, ಜಿಲ್ಲಾ ಕಾಂಗ್ರೆಸ್ಸಿನ ನಮ್ಮ ಮೈನಾರಿಟಿ ಕಮಿಟಿ ಅಧ್ಯಕ್ಷರಾದ ಹರಿ ಮಾಜಿ ಅವರು, ಹಾಗೆ ಉಲ್ಲಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಕೋಶಾಧಿಕಾರಿಯಾದ ಹೊಸ ಅಂಚಂದ್ರ ಅವರು, ಹಾಗೆ ಮಂಗಳೂರು ವಿಧಾನಸಭೆ ಕ್ಷೇತ್ರದ ಇಂಟಾಕಿನ ಅಧ್ಯಕ್ಷರಾದ ನಮ್ಮ ಹರೀಶ್ ರಾವ್ ಅವರು, ಮತ್ತು ಹಾಗೆ ಅಕ್ಕ ಅವರು, ನಮ್ಮ ಉಲ್ಲಾಲದ ಹಿರಿಯ ಮುಖಂಡರಾದ ಸುಸ್ಬಕನ್ ಅವರು, ನಮ್ಮ ಉಲ್ಲಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಇನ್ನೊಂದು ಅಧ್ಯಕ್ಷರಾದ ವಿನಯ್ ಕುಮಾರ್ ಅವರು, ಗಣೇಶ್ ಶೆಟ್ಟಿ ಅವರು, ಗಣೇಶ್ ಎಲ್ಲ ನಮ್ಮ ಮೈನಾರಿಟಿ ಕಮಿಟಿ